So once again, welcome. Let us continue to previous videos. Main point number C, functions of money. Main point number C, content functions of money. There are four types of functions of money. Number one, distribution of national income. And number two, equalization of marginal utility. Number three, basis of credit. And number four, liquidity and informality to all forms of capital and wealth. See the number, point number one, distribution of national income. Distribution of national income. Money helps in the distribution of national income in a modern economy. The goods and services are produced by the people joining together as landlords, workers, capitalists and entrepreneurs. Since the output is jointly produced, it will have to be distributed between all of them. For the example, rent, wages, interest, profit. So rashtriya adayada vitaraneyalli kuda hanchikeyalli kuda hana yente kelsa madutte annuvantadana navu helabodu. So illi ಮುಖ್ಯವಾಗಿ ರೆಂಟ್ ಇದ್ದಿರ್ಬೋದು, ಲ್ಯಾಂಡ್ಲಾರ್ಡ್ಸ್ ಕಡೆಯಿಂದ ಬರುವಂಥ ರೆಂಟ್ ಇದ್ದಿರ್ಬೋದು, ವರ್ಕರ್ಸ್ ಕಡೆಯಿಂದ ಬರ್ತಾ ಇರುವಂಥ ವೇಜಸ್ ಅಂದರೆ ಕೂಲಿ ಇದ್ದಿರ್ಬೋದು, ಬ್ಯಾಂಕ್ ಕಡೆಯಿಂದ ಸಿಗ್ತಾ ಇರುವಂಥ ಇಂಟ್ರೆಸ್ಟ್ ಇದ್ದಿರ್ಬೋದು, ಅಥವಾ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಕಡೆಯಿಂದ ಸಿಗ್ತಾ ಇರುವಂಥ ಪ್ರಾಫಿಟ್ ಇದ್ದಿರ್ಬೋದು. ಇವುಗಳ ಮುಖಾಂತರ ರಾಷ್ಟ್ರೀಯ ಆದಾಯವನ್ನು ನಾವು ಹಂಚಿಕೆ ಮಾಡುವಲ್ಲಿ ಹಣ ತನ್ನ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಂಬರ್ ಟೂ, ಈಕ್ವಲೈಜೇಷನ್ ಆಫ್ ಮಾರ್ಜಿನಲ್ ಯುಟಿಲಿಟಿ. ಸೀಮಾಂತ ದೃಷ್ಟಿಕೋನ ಅನ್ನುವಂಥದ್ದು ಸಮತೋಲನದಲ್ಲಿ ಕೆಲಸ ಮಾಡುವಂಥದ್ದನ್ನು ಮಾಡಲಿಕ್ಕೆ ಹಣ ಹೆಲ್ಪ್ ಆಗಿರುತ್ತೆ. ಫಾರ್ ದಿ ಎಕ್ಸಾಂಪಲ್, ಇವಾಗ ಬಯರ್ಸ್ ಮತ್ತು ಸೆಲ್ಲರ್ಸ್ ಈ ಇಬ್ಬರಲ್ಲಿ ಹೇಗೆ ಸಮತೋಲನ ಕಂಡುಕೊಳ್ಳುತ್ತೆ ಅಂತ ಇಲ್ಲಿ ಸಿ. ಮನಿ ಹೆಲ್ಪ್ಸ್ ಬೋತ್ ಕನ್ಸೂಮರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಟು ಮ್ಯಾಕ್ಸಿಮೈಸ್ ದರ್ ಸ್ಯಾಟಿಸ್ಫ್ಯಾಕ್ಷನ್ ಆರ್ ಪ್ರಾಫಿಟ್ಸ್. ಎ ಕನ್ಸೂಮರ್ ಇನ್ ಆರ್ಡರ್ ಟು ಮ್ಯಾಕ್ಸಿಮೈಸ್ ಇಸ್ ಸ್ಯಾಟಿಸ್ಫ್ಯಾಕ್ಷನ್ ಬೈಸ್ goods and services in such a way that the price of each of them is equal to its marginal utility. Similarly, a producer in order to maximize his profit. Money helps both consumers and producer to maximize their satisfaction or profits. ಅಂದರೆ ಹಣ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ಕೇಳಿದರೆ ಕನ್ಸೂಮರ್ಗೂ ಮತ್ತು ಪ್ರೊಡ್ಯೂಸರ್ಗೆ ಮ್ಯಾಕ್ಸಿಮೈಸ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಆರ್ ಪ್ರಾಫಿಟ್. ಒಂದು ವ್ಯವಸ್ಥಿತವಾಗಿರುವಂಥ ಪ್ರೈಸಲ್ಲಿ ಅವನಿಷ್ಟಪಟ್ಟಿರುವಷ್ಟು ಗೂಡ್ಸನ್ನು ತಗೊಂಡಾಗ ಕನ್ಸೂಮರ್ ಏನಾಗ್ತಾನೆ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾನೆ. ಅವನಿಷ್ಟಪಟ್ಟಷ್ಟೇ ಬೆಲೆಯಲ್ಲಿ ಮಾರಾಟ ಮಾಡಿದಾಗ ಪ್ರೊಡ್ಯೂಸರ್ ಏನಾಗ್ತಾನೆ, ಅವನ ಆ ಬೆಲೆಗೆ ತೃಪ್ತಿಯನ್ನು ಹೊಂದಿರ್ತಾನೆ. ಸೊ ಈ ರೀತಿಯಲ್ಲಿ ಹಣ ಏನಾಗುತ್ತೆ, ಈಕ್ವಲೈಜೇಷನ್ ಆಫ್ ಮಾರ್ಜಿನಲ್ ಯುಟಿಲಿಟಿ, ಇಬ್ಬರಿಗೂ ಕೂಡ ಸಮತೋಲನದ ಸ್ಥಿತಿಯನ್ನು ಕೊಡುವಂಥ ಕೆಲಸ ಹಣ ಮಾಡ್ತದೆ. ಸೊ ಇದು ನಂಬರ್ ಪಾಯಿಂಟ್ ನಂಬರ್ ತ್ರೀ, ಬೇಸಿಸ್ ಆಫ್ ಕ್ರೆಡಿಟ್. ಮನಿ ಸರ್ವ್ ಆಸ್ ದ ಬೇಸಿಸ್ ಆಫ್ ಕ್ರೆಡಿಟ್. ದ ಕ್ರೆಡಿಟ್ money is nothing but promise to pay on which the modern economy depends at a great extent. Basis of credit. Money serves as a basis of credit. The credit money is nothing but promise to pay on which the modern economy depends to a great extent. Basis of credit. ಹಣದ ಕಾರ್ಯಗಳಲ್ಲಿ ಇದು ಕೂಡ ಒಂದು ಬೇಸಿಸ್ ಆಫ್ ಕ್ರೆಡಿಟ್. ಹಣವನ್ನು ಪೇ ಮಾಡೋಕ್ಕೆ ಇದೊಂದು ಬೇಸ್ ಆಗಿರುವಂಥದ್ದು ಯಾವುದು ಸಾರಿ ಪೇ ಮಾಡೋಕ್ಕೆ ಇದೊಂದು ಬೇಸ್ ಆಗಿರುವಂಥದ್ದು. ನಾವು ಯಾವುದೇ ಸರಕು ಇದ್ದಿರ್ಬೋದು ಅಥವಾ ಸೇವೆಗಳಿದ್ದಿರ್ಬೋದು ಪಡ್ಕೊಂಡ ನಂತರದಲ್ಲಿ ಇಲ್ಲಿ ಏನು ಹೇಳ್ತಾರೆ, ಸಿ ದ ಪಾಯಿಂಟ್, ಪ್ರಾಮಿಸ್ ಟು ಪೇ, ನಿರ್ದಿಷ್ಟವಾಗಿ ಪೇ ಮಾಡಲಿಕ್ಕೆ ನಮಗೆ ಆಧಾರ ಸ್ತಂಭವಾಗಿರುವಂಥದ್ದು ಯಾವುದು, ಹಣ. ಆ್ಯಂಡ್ ನಂಬರ್ ಫೋರ್, ಲಿಕ್ವಿಡಿಟಿ ಆ್ಯಂಡ್ ಇನ್ಫಾರ್ಮಿಟಿ ಟು ಆಲ್ ಫಾರ್ಮ್ಸ್ ಆಫ್ ಕ್ಯಾಪಿಟಲ್ ಆ್ಯಂಡ್ ವೆಲ್ತ್. Money gives value of all forms of capital and wealth. It is an important asset in which capital and wealth are held. It enables every individual to keep his capital and wealth in the most liquid form and thereby to get goods and services in general.
Thus, it is money which important liquidity and infirmity to all kinds of wealth. ಅಂದರೆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಹಣವನ್ನು ನಾವೇನು ಮಾಡ್ಬೋದು ಯೂಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಲಿಕ್ವಿಡಿಟಿ ಆ್ಯಂಡ್ ಇನ್ಫಾರ್ಮಿಟಿ ಟು ಆಲ್ ಫಾರ್ಮ್ಸ್ ಆಫ್ ಕ್ಯಾಪಿಟಲ್ ಆ್ಯಂಡ್ ವೆಲ್ತ್. ಎಲ್ಲರಿಗೂ ಕೂಡ ಏನಾಗಿರುತ್ತೆ, ಇದು ಇನ್ಫಾರ್ಮ್ ರೀತಿಯಲ್ಲಿ ಕೆಲಸ ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಸೊ ವಿ ಸಿ ದ ನೆಕ್ಸ್ಟ್ ಫಂಕ್ಷನ್ಸ್, ಅದರ್ ಫಂಕ್ಷನ್ಸ್, ರೀಪೇಯಿಂಗ್ ಕೆಪಾಸಿಟಿ, ಜನರಲ್ ಪರ್ಚೇಸಿಂಗ್ ಪವರ್, ಲಿಕ್ವಿಡಿಟಿ ಟು ಕ್ಯಾಪಿಟಲ್, ರೀಪೇಯಿಂಗ್ ಕೆಪಾಸಿಟಿ, ಜನರಲ್ ಪರ್ಚೇಸಿಂಗ್ ಪವರ್, ಲಿಕ್ವಿಡಿಟಿ ಟು ಕ್ಯಾಪಿಟಲ್. ರೀಪೇಯಿಂಗ್ ಕ್ಯಾಪಾಸಿಟಿ ಅಂತಂದ್ರೆ ನಾವು ಫಾರ್ ದಿ ಎಕ್ಸಾಂಪಲ್ ಇವಾಗ ಬ್ಯಾಂಕ್ ಕಡೆಯಿಂದ ಲೋನನ್ನು ತೊಗೊಳ್ತೀವಿ, ಹಣದ ರೂಪದಲ್ಲಿ ಲೋನನ್ನು ತೊಗೊಂಡಾಗ ಪ್ರತಿಯಾಗಿ ನಾವು ಹಣದ ರೂಪದಲ್ಲಿ ಏನು ಮಾಡಬೇಕು, ವಿತ್ ದ ಇಂಟ್ರೆಸ್ಟನ್ನು ಸೇರಿಸಿ ನಾವು ಅದನ್ನು ಪೇ ಮಾಡುವಂಥದ್ದು ಇದ್ದಿರ್ಬೋದು. ಜನರಲ್ ಪರ್ಚೇಸಿಂಗ್ ಪವರ್, ಸಾಮಾನ್ಯ ಕೊಂಡುಕೊಳ್ಳುವಂಥ ಶಕ್ತಿ ಇದೆ ಯಾವುದಕ್ಕೆ, ಹಣಕ್ಕೆ. ಮನಿ ರೆಪ್ರೆಸೆಂಟ್ ಜನರಲ್ ಪರ್ಚೇಸಿಂಗ್ ಪವರ್, ದೆರ್ಫೋರ್ ಇಟ್ ಕ್ಯಾನ್ ಬಿ ಪುಟ್ ಟು ಎನಿ ಯೂಸ್ ಎಟ್ ಎನಿ ಟೈಮ್. ಯಾವುದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು, ಎಲ್ಲಿಯೂ ಕೂಡ ಯೂಸ್ ಮಾಡ್ಕೋಬೋದು. ಹಾಗಂತ ಕೆಟ್ಟದಕ್ಕೆ ಯೂಸ್ ಮಾಡಬೇಕು ಅಂತಲ್ಲ, ಎಲ್ಲ ಒಳ್ಳೆ ಕೆಲಸಗಳಿಗೂ ಕೂಡ ಹಣ ಯೂಸ್ ಆಗುತ್ತೆ, ಕೆಟ್ಟದಕ್ಕೂ ಕೂಡ ಯೂಸ್ ಆಗುತ್ತೆ ಬಿಡಿ, ಒಟ್ಟು ಮಾಡಬಾರ್ದು. ಲಿಕ್ವಿಡಿಟಿ ಟು ಕ್ಯಾಪಿಟಲ್, ಮನಿ ಪ್ರೊವೈಡ್ಸ್ ಲಿಕ್ವಿಡಿಟಿ ಟು ಕ್ಯಾಪಿಟಲ್. ಮನಿ ಈಸ್ ಆಲ್ಸೋ ಎ ಫಾರ್ಮ್ ಆಫ್ ಕ್ಯಾಪಿಟಲ್. ಮನಿ ಇನ್ ದ ಫಾರ್ಮ್ ಆಫ್ ಕ್ಯಾಪಿಟಲ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಎನಿ ಪರ್ಪೋಸಸ್. ಹಣ ಅನ್ನುವಂಥದ್ದನ್ನು ನಾವು ಯಾವುದೇ ಪರ್ಪೋಸ್ಗೆ ಯೂಸ್ ಮಾಡ್ಕೋಬೋದು ಎಂದು ಕ್ಯಾಪಿಟಲ್ ಇದ್ದಂತೆ. ಸೊ ಇಲ್ಲಿಗೆ ಸಾಕು, ಥ್ಯಾಂಕ್ ಯು. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ ಆ್ಯಂಡ್ ಡೈನಾಮಿಕ್ ಫಂಕ್ಷನ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.